ಅತಣಿ ಬಂಜೂರು ಭೂಮಿಯಲ್ಲಿ ಚಿನ್ನದ ಬೆಳೆ ಬೆಳೆದ ಪ್ರಗತಿಪರ ರೈತ. ಚಿಕ್ಕ ವಯಸ್ಸಿನಲ್ಲೇ ಉತ್ತಮ ಸಾಧನೆ, ಕೃಷಿಯಲ್ಲಿ ಏನೂ ಇಲ್ಲ ಅನ್ನೋರು ನಿಜವಾಗ್ಲೂ ಈ ಯುವ ರೈತರ ಸಾಧನೆ ನೋಡಲೇಬೇಕು. 2 ಎಕರೆ ಭೂಮಿಯಲ್ಲಿ ಬದುಕು ಕಟ್ಟಿಕೊಂಡು ಮಾದರಿಯಾದ ಅಣ್ಣ ತಮ್ಮಂದಿರು. ಬಡ ಭೂಮಿಯಲ್ಲಿ ನೂತನ ತಂತ್ರಜ್ಞಾನ ಬಳಸಿ ಸ್ಟ್ರಾಬೆರಿ, ಕೋಸು, ಫ್ಲವರ್ ಇತರೆ ಬೆಳೆ ಬೆಳೆಸಿದ ಚಾಣಾಕ್ಷ ರೈತ. ಬೆಳಗಾವಿ ಜಿಲ್ಲೆ ಅಥಣಿ ತಾಲೂಕಿನ ಸಂಬರ್ಗಿ ಗ್ರಾಮದ ಪ್ರಗತಿಪರ ರೈತ. ಸಂಬರ್ಗಿ ಗ್ರಾಮದ ಸುರೇಶ್ ಕಂಟೇಕರ ಅವರ 3 ಮಕ್ಕಳಿಂದ ಉತ್ತಮ ಸಾಧನೆ. ನಮಗೆ ಸಮಯಕ್ಕೆ ಸರಿಯಾಗಿ ಕರೆಂಟ್, ನೀರು, ಬೆಳೆದ ಬೆಳೆಗೆ ಉತ್ತಮ ಬೆಲೆ ನೀಡಿದರೆ ಸಾಕು. ನಮಗೆ ಸರ್ಕಾರದ ಸಬ್ಸಿಡಿ ಸಾಲ ಮನ್ನಾ ನಮಗೆ ಬೇಡ. 2 ಎಕರೆ ಭೂಮಿಯಲ್ಲೇ ವಿವಿಧ ತರಕಾರಿ, ಸ್ಟ್ರಾಬೆರಿ, ಮಿಶ್ರ ಬೆಳೆಯಿಂದ ಉತ್ತಮ ಇಳುವರಿ. ತಾವು ಬೆಳೆದ ಬೆಳೆಯನ್ನು ಸ್ವತಃ ತಾವೇ ವ್ಯಾಪಾರ ಮಾಡುವ ಶೈಲಿಯಿಂದ ದುಪ್ಪಟ್ಟು ಲಾಭ. ಕಡಿಮೆ ಔಷಧಿ ಬಳಸಿ ಸಾವಯವ ಪದ್ಧತಿ ಅಳವಡಿಕೆ. ಏನೂ ಇಲ್ಲದ ನಮಗೆ ಭೂಮಿ ಎಲ್ಲವನ್ನ ಕೊಟ್ಟಿದೆ. ರೈತರಲ್ಲಿ ಕುತೂಹಲ, ಏಕಾಗ್ರತೆ ಮುಖ್ಯ ಅಂತಾರೆ. ಈ ರೈತ ಯುವಕರು ಐಟಿಬಿಟಿ ಕಂಪನಿಗಳಲ್ಲಿ ಕೆಲಸ ನಮಗೆ ಬೇಡ, ನಮ್ಮವರೊಂದಿಗೆ ನಾವು ಖುಷಿಯಲ್ಲಿ ಉತ್ತಮ ಬದುಕು ಕಟ್ಟಿಕೊಳ್ಳಬಹುದು. ಯುವಕರ ಸಲಹೆ, ಯುವಕರ ಮಾತಿಗೆ ನೆಟ್ಟಿಗರು ಫಿದ ಆಗಿ ಎಲ್ಲರ ಮನಸ್ಸು ಕೃಷಿ ಕಡೆಗೆ ಸೆಳೆಯುವಂತೆ ಮಾಡಿದ್ದಾರೆ ಈ ವಿದ್ಯಾವಂತ ಯುವಕರು. ಅಂಕುಶ್ ರಾವ್ ಸುರೇಶ್ ಕಂಟೇಕರ್ ರೀ. ನಾವು 3 ಜನ ಅಂತಮ್ಮ ಅದೀವಿ ರೀ. ತಾಲೂಕು ಅತ್ನಿ, ಜಿಲ್ಲಾ ಬೆಳಗಾವಿ, ನಮ್ಮ 3 ಸಂಬರ್ಗಿ ರೀ. ನಾವು ಫಸ್ಟ್ ಟೈಮ್ ಅಂದ್ರೆ ನಮಗೆ ಸ್ವಲ್ಪ ಅಟ್ಟ ನೀರು ರೀ, ಮಡ್ಡಿ ಆಡಿವಿ ರೀ. ಅಂತ ಅಟ್ಟ ನೀರು ತಕ್ಕಂಗೆ ಮೊದಲು ಕೊತ್ತಂಬರಿ, ಮೆತ್ತಿ ಅದು ಇದು ಮಾಡ್ತಿದ್ದೀವಿ ರೀ. ಅಂತ ಹಂಗೆ ಸ್ವಲ್ಪ ರೊಕ್ಕ ಗೋಳೆ ಮಾಡಿ ಬಂದು ಮಾಹಿ ತೆಗೆದೀವಿ ರೀ. ಅಂತ ಅದ್ರದಿಂದ ಈಗ ಮೊದಲು ಕೋಬಿ, ಫ್ಲವರ್ ಅಂಥದ್ದು ಬೆಳೀತಿದ್ದೀವಿ ರೀ. ಈಗ ಒಂದು ಸ್ವಲ್ಪ ನಾಲೆಜ್ ಬರಂತೆ ಈಗ ಫಸ್ಟ್ ಟೈಮ್ ಸ್ಟ್ರಾಬೆರಿ ಹಚ್ಬೇಕಂತ ಹಚ್ಚಿ ನೋಡಿದೀವಿ ರೀ. ಅಂತ್ರಿ ಇದಕ್ಕೆ ಎಲ್ಲ ಅಂದ್ರೆ ಅಂತ ಫಸ್ಟ್ ಟೈಮ್ ಒಮ್ಮೆ ಹಚ್ಚಬೇಕಂತ ಹಚ್ಚಿ ನೋಡಿದೀವಿ ರೀ. ಅಂತ ಇದ್ರದ್ದೇನು ಅಟ್ಟೇನ ತೊಂದರೆ ಇಲ್ಲರಿ. ಅದ್ರ ಪ್ರಕಾರ 2-3 ದಿನಕ್ಕೊಮ್ಮೆ ಔಷಧಿ ಅದು ಅವ್ರು ಹೇಳಿದಂಗೆ ನಾವು ಫೋಟೋ ಬಿಡ್ತೀವಿ ರೀ. ಅವ್ರು ಔಷಧಿ ಕೊಡ್ತಾರೆ ರೀ, ಹೊಡೆದ್ರೆ ಏನೂ ಇಲ್ಲರಿ. ನಮ್ಮ ನೀರಿಗೆ ನಮ್ಮ ಹೊಲಕ್ಕೆ ಎಲ್ಲ ಪರಬರ್ ಬರ್ತೈತೆ ರೀ. ಬಾಕಿನಿಲ್ಲರಿ, ಟೈಮ್ ಟು ಟೈಮ್ ಔಷಧಿ ಹೊಡಿದ್ರಿ, ಎಲ್ಲ 1 ನಂಬರ್ ಚಲೋ ಐತೆ. ಸರ್ಕಾರಕ್ಕೆ ಏನಿಲ್ಲರಿ, ನಮ್ಗೆ ಟೈಮ್ ಟು ಟೈಮ್ ಲೈಟ್ ರೀ, ನೀರು ರೀ, ಮತ್ತು ಮಾರ್ಕೆಟಿಂಗ್ ಒಂದು ಸ್ವಲ್ಪ ಸಹಾಯ ಮಾಡಿದ್ರೆ ಅದು ತಕ್ಕಂಗೆ ರೇಟ್ ಕೊಟ್ಟರೆ ಸಾಕು ರೀ. ನಮಗೇನು ಮತ್ತೆ ಬೇಡಾಗಿತ್ತು ರೀ. ಸರ್ಕಾರದ ಯಾವುದೇ ಸೌಲಭ್ಯ ನಮಗೇನು ಅವಶ್ಯಕತೆ ಇಲ್ಲ ರೀ. ನೀರ ಲೈಟ್ ಅಟ್ಟ ಟೈಮಿಗೆ ಸಿಕ್ಕರೆ ಸಾಕು ರೀ. ಈಗೇನು ಯುವಜನತೆಗೆ ಏನು ಹೇಳ್ಬೇಕು ಅನ್ನಿಸ್ತೀರಿ, ಹೆಂಗಿರಬೇಕು ಅವರು? ಏನಿಲ್ಲ ರೀ, ಒಟ್ಟು ಸ್ವಂತ ಬಿಸ್ನೆಸ್ ಮಾಡ್ಬೇಕು ರೀ. ಏನು ಎಲ್ಲ ಮಾಡಿದ್ರೆ ಚಲೋ ಐತ್ರಿ. ಅದು ಕೃಷಿ ಇರ್ತೈತೆ ರೀ. ಅವ ಅಪ್ಪ ಕಮ್ಮಗೆ ಹೊಲ ಅದ ಇರ್ತೈತೆ ರೀ. ದಿಲ್ಲಿ ಮುಂಬೈಗೆ ಹೋಗೋದು ಏನು ಗರ್ಜಿ ಇಲ್ಲ ರೀ. ಐಟ ಅದು ಇದು ಜಾಬ ಕಂಪ್ನಿ, ನಮಗೆ ಏನಾದರೂ ಒಂದು ಹೊಲದಾಗ ನಮಗೆ ಯಾವ್ದು ಇಂಟ್ರೆಸ್ಟ್ ಬರುತ್ತೆ ಅದು ಮಾಡಿದ್ರಿ. ಹೊಲ ಇರ್ತೈತಿ, ಅವು ಅಪ್ಪನ ಸಂಗಟ್ರಿ, ಇಲ್ಲಿದಿಲ್ಲಿ ಎಲ್ಲ ಮಾರ್ಕೆಟಿಂಗು ಆತೈತಿ, ಎಲ್ಲ ಆತೈತ್ರಿ. ಏನು ಐ ಟಿ ಐ ಬಿಟ್ಟೆ ಏನೋ ಒಂದು 2-3 ವರ್ಷ ನಡೀತೈತ್ರಿ. ಅಲ್ಲಿದ್ದು ಮತ್ತೆ ಅದು ಬಂದಾಗತ್ತೈತ್ರಿ. ಇಲ್ಲೇ ಎಲ್ಲ ಮಂದ್ಯಾಗ ಮಕ್ಕಳಾಗ ಇರ್ಕೊತ್ತ ನಮಗೆ ಏನು ಇಂಟ್ರೆಸ್ಟ್ ಬರ್ತೈತೆ ಅದು ಮಾಡಿದ್ರೆ ಸಕ್ಸಸ್ ಆಗ್ತೈತ್ರಿ. ಶಾಸ್ ಐತೆ ಅಂತ ರೈತರು ಕೆಲವೊಂದಿಷ್ಟು ಸಮಸ್ಯೆಗಳಾಗತ್ತಾರ, ಅವ್ರಿಗೆ ನೀವು ಏನು ಹೇಳ್ತೀರಿ ಸಣ್ಣವ್ರ? ಹಂಗೇನು ಲಾಸ್ ಇಲ್ಲ ರೀ. ಅಂದ್ರೆ ನಾವು ಇವತ್ತು ಮಾಡೋದ್ರಿ, ಮತ್ತೆ ಬೇರೆ ಕೆಲಸ ಮಾಡೋದು, ಒಂದೇ ಯಾವುದ್ರಿ ಕರೆಕ್ಟ್ ಮಾಡ್ಕೋತ ಆದ್ರೆ ಸಕ್ಸಸ್ 100% ಆಗ್ತೈತ್ರಿ. ಅಂದ್ರೆ ಒಮ್ಮೆಲೆ ಮತ್ತೂ ಮಾಡಿದ್ರಿ, ಅದ್ರಾಗ 100% ಸಕ್ಸಸ್ ಆಗ್ತೈತೆ ಅಂತ ನಾ ಗ್ಯಾರಂಟಿ ಕೊಡ್ತೇನೆ ರೀ. ನಿಮ್ಮ ಹೆಸರು ರೀ? ಅಂಕುಶ್ ರಾವ್ ಸುರೇಶ್ ಕಂಟೇಕರ್. ಬ್ಯೂರೋ ರಿಪೋರ್ಟ್, ಅಬ್ಬಾಸ್ ಮುಲ್ಲಾ, ಬಿವಿ ನ್ಯೂಸ್, ಅತಣಿ. Thanks for watching. Read, discuss and debate with editor Dr. N. Prashant Rao. Wanted reporters in print, digital and visual media for Bharat Vaibhav Daily Newspaper, BV News Channel and BV Fast Web News from all the talukas of Karnataka. If interested, send your resume to 94826333.